ಗಾಂಧೀಜಿಯವರು ಯಾರ ಬರಹಗಳಿಂದ ತುಂಬ ಪ್ರಭಾವಿತರಾಗಿದ್ದರು? ಲಿಯೋ ಟಾಲ್ಸ್ಟಾಯ್ ಬರಹಗಳಿಂದ. ಲಿಯೋ ಟಾಲ್ಸ್ಟಾಯ್ ರಷ್ಯಾದ ಖ್ಯಾತ ಸಾಹಿತಿ. ಅವರ ಪ್ರಮುಖ ಕೃತಿ ವಾರ್ ಅಂಡ್ ಪೀಸ್ ಎಂಬುದು. 1902 1906 ಇವರ ಹೆಸರು ನೊಬೆಲ್ ಪ್ರಶಸ್ತಿಗಾಗಿ ನಾಮಾಂಕಿತವಾಗಿತ್ತು, ಆದರೆ ನೊಬೆಲ್ ಪ್ರಶಸ್ತಿ ದೊರೆತಿಲ್ಲ. ಇಂತಹ ಲಿಯೋ ಟಾಲ್ಸ್ಟಾಯ್ನ ಬರಹಗಳಿಂದ ತುಂಬ ಪ್ರಭಾವಿತರಾಗಿದ್ದಂಥವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅಸಹಕಾರ ಚಳವಳಿ ಯಾವ ವರ್ಷ ಜರುಗಿತು? 1 ಆಗಸ್ಟ್ 1920. ಅಸಹಕಾರ ಚಳವಳಿ ಭಾರತದ ಪ್ರಥಮ ದೇಶಾದ್ಯಂತ ಜನರ ಅಹಿಂಸಾತ್ಮಕ ಚಳವಳಿಯಾಗಿದ್ದು, ಇದನ್ನು ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏರ್ಪಡಿಸಿತ್ತು. ಈ ಚಳವಳಿಯಿಂದ ಭಾರತ ಸ್ವತಂತ್ರ ಹೋರಾಟದಲ್ಲಿ ಅಧಿಕೃತವಾಗಿ ಗಾಂಧಿಯುಗ ಪ್ರಾರಂಭವಾಯಿತು ಅಂತ ಹೇಳಬಹುದು. ಅನಿಬೆಸೆಂಟ್ ಸಂಪಾದಕತ್ವದಲ್ಲಿದ್ದಂತಹ ಪತ್ರಿಕೆಗಳು ಯಾವುವು? ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್, ಈ ಎರಡೂ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಿದ್ದು ಅನಿಬೆಸೆಂಟ್ ಅವರು. ಸೈಮನ್ ಆಯೋಗವನ್ನು ಭಾರತೀಯರು ವಿರೋಧಿಸಲು ಕಾರಣವೇನು? ಸೈಮನ್ ಆಯೋಗದಲ್ಲಿ ಬ್ರಿಟಿಷರು ಮಾತ್ರ ಇದ್ದು ಭಾರತೀಯರಾರೂ ಇರಲಿಲ್ಲ. ಸೊ ಇದೊಂದು ಆಯೋಗ, ಈ ಆಯೋಗದಲ್ಲಿ ಭಾರತೀಯರಿಗೂ ಪ್ರಾತಿನಿಧ್ಯವನ್ನು ನೀಡಬೇಕಾಗಿತ್ತು, ಆದರೆ ಈ ಸೈಮನ್ ಆಯೋಗದಲ್ಲಿ ಕೇವಲ ಬ್ರಿಟಿಷ್ ವ್ಯಕ್ತಿಗಳು ಮಾತ್ರ ಇದ್ದರಿಂದ ಇದನ್ನು ಭಾರತೀಯ ರಾಷ್ಟ್ರೀಯ ಚಳವಳಿಯ ಹೋರಾಟಗಾರರು ವಿರೋಧವನ್ನು ಮಾಡಿದರು. ಚೌರಿ ಚೌರಾ ಘಟನೆಯಿಂದ ಮನನೊಂದ ಗಾಂಧೀಜಿಯವರು ಯಾವ ಚಳವಳಿಯನ್ನು ಹಿಂಪಡೆದರು? ಅಸಹಕಾರ ಚಳವಳಿ. ಫೆಬ್ರವರಿ 4, 1922 ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ಚೌರಿ ಚೌರಾ ಎಂಬ ಹಳ್ಳಿಯಲ್ಲಿ ಅಸಹಕಾರ ಚಳವಳಿಯ ಪ್ರತಿಭಟನೆ ನಡೀತಾ ಇರ್ತದೆ. ಇದರಲ್ಲಿ ಒಂದು ದೊಡ್ಡ ಗುಂಪು ಅಲ್ಲಿರುವಂತಹ ಪೊಲೀಸರೊಂದಿಗೆ ಘರ್ಷಣೆಯನ್ನು ಉಂಟು ಮಾಡುತ್ತೆ. ಯಾರೋ ಆ ಒಂದು ಗುಂಪು ಚದುರಿಸುವ ಸಲುವಾಗಿ ಗುಂಡನ್ನು ಹಾರಿಸ್ತಾರೆ. ಇದಕ್ಕೆ ಪ್ರತಿಕಾರವಾಗಿ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ದಾಳಿ ನಡೆಸಿ ಬೆಂಕಿಯನ್ನು ಹಚ್ಚಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಕೊಲ್ತಾರೆ. ಈ ಘಟನೆಯಿಂದ 3 ನಾಗರಿಕರು ಅಲ್ಲದೆ 22 ಜನ ಪೊಲೀಸರು ಸಾವನ್ನಪ್ಪುತ್ತಾರೆ. ಈ ಘಟನೆಯ ನೇರ ಪರಿಣಾಮ 1922 ಫೆಬ್ರವರಿ 12 ರಾಷ್ಟ್ರೀಯ ಮಟ್ಟದಲ್ಲಿ ಅಸಹಕಾರ ಚಳವಳಿಯನ್ನು ನಡೀತಾ ಇರ್ತದೆ. ಇದಕ್ಕೆ ಮಹಾತ್ಮ ಗಾಂಧೀಜಿ ಈ ಘಟನೆಯಿಂದ ಮನನೊಂದು ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ. 1940 ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಯಾರನ್ನು ಆಯ್ಕೆ ಮಾಡಿದರು? ವಿನೋಬಾ ಭಾವೆ ಸರಿಯಾದಂಥ ಉತ್ತರ. ವಿನೋಬಾ ಭಾವೆ ಭೂದಾನ ಚಳವಳಿಯ ಹರಿಕಾರ, ಭಾರತದ ಸ್ವತಂತ್ರ ಹೋರಾಟಗಾರರು. ಇವರನ್ನು ಆಚಾರ್ಯ ವಿನೋಬಾ ಭಾವೆ ಅಂತಲೂ ಕೂಡ ಕರೀತಾರೆ. ಬಹುಮಾನಗಳು ಇವರಿಗೆ ಭಾರತರತ್ನ ಪ್ರಶಸ್ತಿ ದೊರೆತಿದೆ. 1940 ಗಾಂಧೀಜಿಯವರು ವೈಯಕ್ತಿಕವಾಗಿ ಸತ್ಯಾಗ್ರಹವನ್ನು ಮಾಡಲಿಕ್ಕೋಸ್ಕರ ವಿನೋಬಾ ಭಾವೆಯವರನ್ನ ಆಯ್ಕೆ ಮಾಡ್ತಾರೆ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಸ್ಥಾಪಕರು ಯಾರು? ಆಗಾ ಖಾನ್ ಮತ್ತು ಮೊಯ್ಸಿನುಲ್ ಮುಲ್ಕ್ ಎನ್ನುವಂಥವರು. ಭಾರತೀಯ ಮುಸ್ಲಿಮರ ಹಕ್ಕುಗಳನ್ನು ಕಾಪಾಡುವ ಸಲುವಾಗಿ ಆಗಾ ಖಾನ್ ಢಾಕಾದ ನವಾಬ, ಹಾಗೆಯೇ ನವಾಬ್ ಮೊಯ್ಸಿನುಲ್ ಮುಲ್ಕ್ರವರು ನೇತೃತ್ವದಲ್ಲಿ 30 ಸಾವಿರದ 1906 ಢಾಕಾದಲ್ಲಿ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಿದರು. ಸುಭಾಷ್ ಚಂದ್ರ ಬೋಸ್ರವರು ಯಾವ ವರ್ಷ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು? 1938 ಸುಭಾಷ್ ಚಂದ್ರ ಬೋಸ್ರವರು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇದು ನಡೆದಂತಹ ಸ್ಥಳ ಹರಿಪುರ. ಇದಾದ ನಂತರ 1939 ಕೂಡ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಜೈ ಹಿಂದ್ ಎಂಬುದು ಸುಭಾಷ್ ಚಂದ್ರ ಬೋಸ್ರವರ ಪ್ರಸಿದ್ಧ ಘೋಷಣೆಯಾಗಿದೆ. ನನಗೆ ನಿಮ್ಮ ಒಂದು ಹನಿ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎನ್ನುವಂಥದ್ದು ಇವರ ಪ್ರಮುಖ ಹೇಳಿಕೆಯಾಗಿದೆ. ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಹಿಂಪಡೆಯಲು ಬಹುಮುಖ್ಯ ಕಾರಣ ಮಾಂಟೆಂಗೋ ಚೆಲ್ಮಸ್ಫರ್ಡ್ ಕಾಯ್ದೆ ಜಾರಿಗೆ ಬಂದದ್ದು. 1918 ಈ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾರಣದಿಂದ ನಡೀತಾ ಇದ್ದಂತಹ ಹೋಮ್ ರೂಲ್ ಮೂಮೆಂಟ್ನ ಆಂದೋಲನ ಏನಿದೆ ಇದನ್ನು ಹಿಂಪಡಿತಾರೆ. ಇಂಡಿಯನ್ ಹೋಮ್ ರೂಲ್ ಆಂದೋಲನವು ಬ್ರಿಟಿಷ್ ಭಾರತದಲ್ಲಿ ಐರಿಷ್ ಹೋಮ್ ರೂಲ್ ಚಳವಳಿ ಮತ್ತು ಇತರ ಗೃಹ ನಿಯಮ ಚಳವಳಿಗಳ ಆಂದೋಲನವಾಗಿತ್ತು. ಈ ಒಂದು ಚಳವಳಿಯು 1916 to 1918 ಸುಮಾರು 2 ವರ್ಷಗಳ ಕಾಲ ನಡೀತದೆ. ಅನಿಬೆಸೆಂಟ್ ಮತ್ತು ಬಾಲಗಂಗಾಧರನಾಥ ತಿಲಕ್ ರವರ ನೇತೃತ್ವದಲ್ಲಿ ವಿದ್ಯಾವಂತ ಇಂಗ್ಲಿಷ್ ಮಾತನಾಡುವ ಮೇಲ್ವರ್ಗದ ಭಾರತೀಯರಿಗೆ ಸ್ವಾತಂತ್ರ್ಯ ಚಳವಳಿಗೆ ವೇದಿಕೆ ಕಲ್ಪಿಸಿದ ಆಂದೋಲನ ಎನ್ನುವಂಥ ಖ್ಯಾತಿಯನ್ನು ಕೂಡ ಇದು ಪಡೆದುಕೊಳ್ಳುತ್ತೆ.
ಇದಾದ ನಂತರ 1918 ಮಾಂಟೆಂಗು ಚೆಲ್ಮಸ್ ಫೋರ್ಡ್ ಕಾಯ್ದೆ ಜಾರಿಗೆ ಬಂದು ಅನೇಕ ಸುಧಾರಣಾ ಕ್ರಮಗಳನ್ನು ಘೋಷಣೆ ಮಾಡಿದ್ದರಿಂದ ಇದನ್ನು ಹಿಂಪಡೆಯಲಾಯಿತು. ಬಾರ್ಡೋಲಿ ಸತ್ಯಾಗ್ರಹದಿಂದ ಸ್ವತಂತ್ರ ಚಳವಳಿಯಲ್ಲಿ ಪ್ರಭಾವಿಯಾದಂತಹ ನೇತಾರ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ಒಂದು ಚಳವಳಿ ನಡೆದಿದ್ದು ಭಾರತ ಗುಜರಾತ್ ರಾಜ್ಯದಲ್ಲಿ 1928 ಇಸ್ವಿಯಲ್ಲಿ. ಇದಕ್ಕೆ ಬಹುಮುಖ್ಯವಾದಂತಹ ಕಾರಣ ಬ್ರಿಟಿಷ್ ಸರ್ಕಾರ ಅಲ್ಲಿರುವಂತಹ ರೈತರಿಗೆ ಕಂದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏರಿರುತ್ತೆ, ಅದನ್ನು ವಿರೋಧ ಮಾಡಿ ಬಾರ್ಡೋಲಿ ಎನ್ನುವಂತಹ ತಾಲೂಕು ಏನಿದೆ ಅಲ್ಲಿ ದಂಗೆಯನ್ನು ಹೇಳ್ತಾರೆ. ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಅಕಾಲಿ ಚಳವಳಿ ನಡೆಯಲು ಬಹುಮುಖ್ಯ ಕಾರಣವೇನು? ಗುರುದ್ವಾರಗಳ ಸುಧಾರಣೆಗಾಗಿ ಈ ಒಂದು ಚಳವಳಿ ನಡೆಯುತ್ತೆ. ಇದನ್ನು ಮಾಡಿದಂಥವರು ಸಿಖ್ ಸಮುದಾಯ. 1920ರ ದಶಕದ ಆರಂಭದಲ್ಲಿ ಭಾರತದಲ್ಲಿ ಗುರುದ್ವಾರಗಳಲ್ಲಿ ಸುಧಾರಣೆಯನ್ನು ತರುವಂಥ ಅಭಿಯಾನ ಆರಂಭವಾಗುತ್ತೆ. ಈ ಒಂದು ಚಳವಳಿಯನ್ನು ಗುರುದ್ವಾರ ಸುಧಾರಣಾ ಆಂದೋಲನ ಅಂತಲೂ ಕೂಡ ಕರೀತಾರೆ, ಅಕಾಲಿ ಚಳವಳಿ ಅಂತಲೂ ಕೂಡ ಕರೀತಾರೆ. ಇದರಿಂದ 1925ರಲ್ಲಿ ಸಿಖ್ ಗುರುದ್ವಾರ ಮಸೂದೆಯನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತರುತ್ತೆ. ಇದು ಭಾರತದ ಎಲ್ಲ ಐತಿಹಾಸಿಕ ಸಿಖ್ ದೇವಾಲಯಗಳನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಅನೇಕ ಕ್ರಮಗಳನ್ನು ಕೈಗೊಳ್ತೀವಿ. ಭಾರತದ ನವೋದಯದ ಪಿತಾಮಹ ಅಥವಾ ನವೋದಯದ ಧ್ರುವತಾರೆ ಎಂದು ಯಾರನ್ನು ಕರೆಯುವರು? ರಾಜಾರಾಮ್ ಮೋಹನ್ ರಾಯ್, ಭಾರತೀಯ ನವೋದಯದ ಪಿತಾಮಹ, ಬ್ರಹ್ಮ ಸಮಾಜದ ಸ್ಥಾಪಕ, ಸಮಾಜ ಸುಧಾರಕರಲ್ಲಿ ಅತ್ಯಂತ ಪ್ರಮುಖವಾದಂಥ ಹೆಸರು ರಾಜಾರಾಮ್ ಮೋಹನ್ ರಾಯ್. ಭಾರತೀಯ ಸಮಾಜದಲ್ಲಿ ಚಾಲ್ತಿಯಲ್ಲಿದ್ದಂತಹ ಸಾಮಾಜಿಕ ಅನಿಷ್ಟಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತಹ ವ್ಯಕ್ತಿ. ಇವರ ಒಂದು ಪರಿಶ್ರಮದಿಂದಲೇ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿಯನ್ನು ನಿಷೇಧವನ್ನು ಕೂಡ ಮಾಡ್ತಾನೆ. ಹಾಗಾಗಿ ಭಾರತದ ನವೋದಯದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಗಾಂಧೀಜಿಯವರು ಕೈಗೊಳ್ಳುತ್ತಿದ್ದ ಸತ್ಯಾಗ್ರಹಗಳ ಬಹುಮುಖ್ಯ ರೂಪುರೇಷೆ ಇದಾಗಿತ್ತು. ಅಂದರೆ ಯಾವ ರೀತಿ ಹೋರಾಟಗಳನ್ನು ಗಾಂಧೀಜಿಯವರು ಮಾಡ್ತಾ ಇದ್ರು? ಗಾಂಧೀಜಿಯವರ ಸತ್ಯಾಗ್ರಹಗಳು ಸತ್ಯ ಮತ್ತು ಅಹಿಂಸಾ ಸಿದ್ಧಾಂತಗಳಿಂದ ಕೂಡಿದ್ದವು. ಈ ಎರಡು ಸಿದ್ಧಾಂತಗಳನ್ನು ಇಟ್ಟುಕೊಂಡು ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹಗಳನ್ನು ರೂಪಿಸುತ್ತಿದ್ದರು. ಯಾವ ಸ್ವತಂತ್ರ ಹೋರಾಟಗಾರರನ್ನು ಭಾರತದ ವಜ್ರ ಎಂದು ಕರೆಯುವರು? ಗೋಪಾಲಕೃಷ್ಣ ಗೋಖಲೆ. ಇವರನ್ನು ಈ ರೀತಿ ಕರೆದಂಥವರು ಬಾಲಗಂಗಾಧರನಾಥ್ ತಿಲಕ್ರವರು. ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತಲೂ ಕೂಡ ಹೌದು. ಪ್ರಾರಂಭದಲ್ಲಿ ಇದ್ದಂತಹ ಮಂದಗಾಮಿ ನಾಯಕರಲ್ಲಿ ಗೋಪಾಲಕೃಷ್ಣ ಗೋಖಲೆ ಕೂಡ ಅತ್ಯಂತ ಪ್ರಮುಖರು, ಮೂಲತಃ ಮಹಾರಾಷ್ಟ್ರದವರು. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಲಾಹೋರ್ ಅಧಿವೇಶನ ಮಹತ್ತರವಾದುದು. ಕಾರಣ, ಈ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಿತು. ಹಾಗಾಗಿ ಅತ್ಯಂತ ಪ್ರಮುಖವಾದದ್ದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಜೂನ್ 3, 1947 ಮೌಂಟ್ ಬ್ಯಾಟನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಬ್ರಿಟಿಷರಿಂದ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವ ಪ್ರಸ್ತಾವನೆಯನ್ನು ಈ ಒಂದು ಯೋಜನೆಯು ಒಳಗೊಂಡಿತ್ತು. ಜೂನ್ 3ರಂದು ಬ್ರಿಟನ್ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂತಹ ಘೋಷಣೆಗೆ ಅಥವಾ ಕಾಯ್ದೆಗೆ ಅನುಮತಿಯನ್ನು ಅಥವಾ ಸಹಿಯನ್ನು ಮಾಡುತ್ತೆ. ಆ ಕಾರಣಕ್ಕೆ ಮೌಂಟ್ ಬ್ಯಾಟನ್ ಯೋಜನೆ ಏನಿದೆ ಇದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವ ಪ್ರಸ್ತಾವವನ್ನು ಹೊಂದಿತ್ತು. ಜಗತ್ತಿನ ಅತಿದೊಡ್ಡ ಜಲವಿದ್ಯುತ್ ಕೇಂದ್ರ ತ್ರೀ ಜಾರ್ಜಸ್ ಅಣೆಕಟ್ಟು ಯಾವ ದೇಶದಲ್ಲಿದೆ? ಸೊ ಚೀನಾ ದೇಶದಲ್ಲಿ ಈ ಒಂದು ಅಣೆಕಟ್ಟನ್ನು ಕಾಣ್ತೀವಿ. ಅಣೆಕಟ್ಟುಗಳನ್ನು ಕಟ್ಟುವಂಥ ಬಹುಮುಖ್ಯ ಉದ್ದೇಶಗಳಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು ಸಮೇತ ಒಂದಾಗಿದೆ. ಹೀಗಾಗಿ ಈ ತ್ರೀ ಜಾರ್ಜಸ್ ಡ್ಯಾಮ್ನ ಮೂಲಕ ಉತ್ಪಾದನೆ ಮಾಡುವಂತಹ ಜಲವಿದ್ಯುತ್ ಏನಿದೆ ಇದು ಅತ್ಯಂತ ಜಗತ್ತಿನ ಅತ್ಯಂತ ದೊಡ್ಡ ಜಲವಿದ್ಯುತ್ ಕೇಂದ್ರವಾಗಿದೆ. ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರಮಾತಾ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಏನಿದೆ ಜಗತ್ತಿನ ಅತಿ ಎತ್ತರವಾದ ಶಿಖರವಾಗಿದ್ದು ಇದನ್ನು ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರಮಾತಾ ಎನ್ನುವಂಥ ಹೆಸರಿನಿಂದ ಕರೀತಾರೆ. ಇದು ನೇಪಾಳದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. 8848 ಮೀಟರ್ ಎತ್ತರದೊಂದಿಗೆ ಜಗತ್ತಿನ ಅತಿ ಎತ್ತರವಾದಂತಹ ಪರ್ವತ ಶಿಖರ ಎಂಬ ಕೀರ್ತಿಯನ್ನು ಪಡೆದಿದೆ. ಪ್ರಪಂಚದ ಅತಿ ಚಿಕ್ಕ ನಗರ ವ್ಯಾಟಿಕನ್ ಸಿಟಿ ಯಾವ ಖಂಡದಲ್ಲಿದೆ? ಯುರೋಪ್ ಖಂಡ. ಜಗತ್ತಿನ ಎರಡನೆಯ ಚಿಕ್ಕ ಖಂಡ ಯುರೋಪ್ ಜನಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ.
ಇಲ್ಲಿ ಬರುವಂಥ ಅತ್ಯಂತ ಚಿಕ್ಕ ದೇಶ ಮತ್ತು ನಗರ ಎರಡೂ ಸಮೇತ ಆಗಿರುವಂಥದ್ದು ವ್ಯಾಟಿಕನ್ ಸಿಟಿಯಾಗಿದೆ. ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವ ಜಗತ್ತಿನ ಖಂಡ ಯಾವುದು? ಅಂಟಾರ್ಟಿಕಾ ಖಂಡ. ಇದಕ್ಕೆ ಕಾರಣ ಅದು ಅತ್ಯಂತ ಶೀತವಾದಂತಹ ವಾತಾವರಣವನ್ನು ಹೊಂದಿರುವುದರಿಂದ ಅಲ್ಲಿ ಮಾನವ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣವಿಲ್ಲ. ಆ ಕಾರಣಕ್ಕೆ ಅಲ್ಲಿ ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಸಂಶೋಧನಾ ಕೇಂದ್ರಗಳನ್ನು ದೇಶಗಳು ತೆರೆದಿದ್ದಾವೆ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವಂತಹ ಜಗತ್ತಿನ ಖಂಡ ಅಂಟಾರ್ಟಿಕಾ ಖಂಡ. ಪ್ರಪಂಚದ ಯಾವ ಹುಲ್ಲುಗಾವಲನ್ನು ಪ್ರಪಂಚದ ಗೋಧಿಯ ಕಣಜ ಅಂತ ಕರೆಯಲಾಗಿದೆ? ಪ್ರೈರಿಸ್ ಹುಲ್ಲುಗಾವಲು ಉತ್ತರ ಅಮೆರಿಕಾದಲ್ಲಿ ಕಂಡುಬರುವಂತಹ ವಿಶಾಲವಾದಂತಹ ಹುಲ್ಲುಗಾವಲು ಪ್ರದೇಶವಾಗಿದ್ದು ಇದನ್ನು ಪ್ರೈರಿಸ್ ಎನ್ನುವಂಥ ಹೆಸರಿನಿಂದ ಕರೀತಾರೆ. ಈ ಒಂದು ಹುಲ್ಲುಗಾವಲಿನ ಪ್ರದೇಶವನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ಬ್ರೆಡ್ ಬಾಸ್ಕೆಟ್, ರೊಟ್ಟಿಯ ಬುಟ್ಟಿ ಅಂತಲೂ ಕೂಡ ಇದನ್ನು ಕರೀತಾರೆ. ಭಾರತದ ಪೂರ್ವಕ್ಕಿರುವ ಈ ದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿಯಾಗಿದೆ. ಈ ಹೇಳಿಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಬಾಂಗ್ಲಾದೇಶ. ಸೊ ಭಾರತದ ಪೂರ್ವಕ್ಕಿರುವಂಥ ಪ್ರಮುಖ ದೇಶಗಳಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಸೊ ಇದರಲ್ಲಿ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಟವಾಗಿದೆ. ಹಿಮಾಲಯದ ಮಧ್ಯಭಾಗದಲ್ಲಿ ಈ ಕೆಳಗಿನ ಯಾವ ಗಿರಿಧಾಮ ಇಲ್ಲ? ಸಿಮ್ಲಾ, ಮಸೂರಿ, ಡೆಹ್ರಾಡೂನ್, ನೈನಿತಾಲ್. ಡೆಹ್ರಾಡೂನ್ ಗಿರಿಧಾಮ ಇಲ್ಲ. ಹಿಮಾಲಯ ಪರ್ವತಗಳನ್ನು ನಾವು ಮೂರು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಒಂದು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಹಿಮಾಲಯ ಅಂತ ಕರಿತೀವಿ. ಅದಾದ ನಂತರ ಮಧ್ಯ ಹಿಮಾಲಯ, ಅದಾದ ನಂತರ ಮಹಾ ಹಿಮಾಲಯ ಅಂತ ಕರಿತೀವಿ. ಈ ಮಧ್ಯ ಹಿಮಾಲಯದಲ್ಲಿ ನಾವು ಅನೇಕ ಗಿರಿಧಾಮಗಳನ್ನು ಕಾಣ್ತೇವೆ. ಅದು ಡಾರ್ಜಿಲಿಂಗ್, ಸಿಮ್ಲಾ, ಮಸೂರಿ, ನೈನಿತಾಲ್ ಮತ್ತು ರಾಣಿಖೇತ್. ಪಂಚನದಿಗಳ ನಾಡು ಎಂದು ಕರೆಯಲ್ಪಡುವಂಥ ವಿಜಯಪುರ ಜಿಲ್ಲೆಯಲ್ಲಿ ಈ ಕೆಳಗಿನ ಯಾವ ನದಿ ಹರಿಯುವುದಿಲ್ಲ? ತುಂಗಭದ್ರಾ ನದಿ. ಇನ್ನು ಪಂಚನದಿಗಳು ಅಂದರೆ ಐದು ನದಿಗಳು ಯಾವ್ಯಾವ ಹರಿತವೆ ಅಂತೇಳಿದರೆ ಘಟಪ್ರಭಾ, ಮಲಪ್ರಭಾ, ಭೀಮಾ, ದೋಣಿ ಮತ್ತು ಕೃಷ್ಣ. ಈ ಐದು ನದಿಗಳು ಆ ಜಿಲ್ಲೆಯಲ್ಲಿ ಹರಿಯುವುದರಿಂದ ಇದನ್ನು ಪಂಚನದಿಗಳ ಜಿಲ್ಲೆ ಅಥವಾ ನಾಡು ಅಂತ ಕರೀತಾರೆ. ಇನ್ನು ದೇಶಕ್ಕೆ ಹೋಲಿಕೆ ಮಾಡಿದಾಗ ಪಂಜಾಬನ್ನು ಪಂಚನದಿಗಳ ರಾಜ್ಯ ಅಂತ ಕೂಡ ಕರೀತಾರೆ. ಇದು ಭಾರತದ ಅತಿ ಉದ್ದವಾದ ಅಣೆಕಟ್ಟು. ಒರಿಸ್ಸಾದ ಸಂಬಲ್ಪುರದ ಬಳಿ ಮಹಾನದಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾದರೆ ಈ ಹೇಳಿಕೆಯು ಯಾವ ಅಣೆಕಟ್ಟಿನ ಬಗ್ಗೆ ವಿವರಿಸುತ್ತಿದೆ? ಹಿರಾಕುಡ್ ಅಣೆಕಟ್ಟೇನಿದೆ, ಇದು ಭಾರತದ ಅತಿ ಉದ್ದವಾದಂಥ ಅಣೆಕಟ್ಟಾಗಿದ್ದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಮಹಾನದಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ.